ಎಲ್ಲಿ ಹೋಗ್ತೀಯಾ ಏನು ಮಾಡ್ತೀಯಾ ಇದುವರೆಗೂ ಯಾರು ನಿನ್ನ ಪ್ರಶ್ನೆ ಮಾಡಿರಲಿಲ್ಲ ಆದ್ರೆ ಈ ಸಲ ಪ್ರಶ್ನೆ ಮಾಡೋದು ಅನಿವಾರ್ಯ ಆಗಿದೆ ನಿನ್ನ ಬರ್ತಡೇ ದಿನ ಎಲ್ಲಿ ಹೋಗಿದ್ದೆ ಬರ್ತಡೇ ದಿನ ಎಲ್ಲಿಗೆ ಹೋಗಿದ್ದೆ ಏನು ಮಾಡ್ದೆ ನೀನು ಹೇಳು ರಮಣ್ ಪ್ರಶ್ನೆ ಉತ್ತರ ಕೊಡು ರಮಣ ಅಕ್ಕ ಹೋಗ್ಲಿ ಬಿಟ್ಟುಬಿಡಿ ರಮಣಿಗೆ ಈ ತರ ಪ್ರಶ್ನೆ ಮಾಡೋದು ಇಷ್ಟ ಆಗಲ್ಲ ಅಂತ ಗೊತ್ತಿರೋ ನಿಮಗೆ ಸರಸ್ವತಿ ಪರಿಸ್ಥಿತಿ ಮಿತಿ ಮೀರಕ್ಕಿನ ಮುಂಚೆ ಅದನ್ನ ಇಲ್ಲೇ ಬಿಟ್ಬಿಡು ನಿನಗೆ ಏನು ರೆಸ್ಟ್ ಬೇಕು ನಿದ್ರೆ ಮಾಡು ನೀವು ಇಬ್ರು ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ಬಿಡಿ ನಾನು ನನ್ನ ಮಗನ ಜೊತೆ ಮಾತಾಡ್ತಾ ಇದ್ದೀನಿ ಅತ್ತೆ ಪ್ಲೀಸ್ ನಿಮ್ಮ ಆರೋಗ್ಯ ಇನ್ನಷ್ಟು ಹಾಳಾಗುತ್ತೆ ಮೊದಲು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮಾತಾಡೋಣ ಇಲ್ಲ ರಾಧಾ ನನಗೆ ಸಾಕಾಗಿ ಹೋಗ್ಬಿಟ್ಟಿದೆ ಚಿಕ್ಕ ಚಿಕ್ಕ ವಿಷಯಗಳನ್ನು ಮಾತಾಡದೆ ಬಚ್ಚಿಟ್ಟು ಬಚ್ಚಿಟ್ಟು ಅದು ದೊಡ್ಡ ಮರವಾಗಿ ನನ್ನ ಕಿತ್ತು ತಿಂತಾ ಇದೆ ಎಷ್ಟೋ ವರ್ಷಗಳಿಂದ ಮಾತಾಡದೆ ಬಚ್ಚಿಟ್ಟಿದ್ದ ರಹಸ್ಯಗಳ ಕಂದನೆ ನನ್ನ ಎದೆನಲ್ಲಿದೆ ದಯವಿಟ್ಟು ಯಾರು ಮಾತಾಡಬೇಡಿ ರಮಣ ಪ್ಲೀಸ್ ನನ್ನ ಪ್ರಶ್ನೆಗೆ ಉತ್ತರ ಕೊಡು ಮಾತಾಡೋ ಆಯ್ತು ನೀವು ಪ್ಲೀಸ್ ಟ್ರೈನ್ ಮಾಡ್ಕೋಬೇಡಿ ನಾನು ಉತ್ತರ ಕೊಡ್ತೀನಿ ಆದರೆ ಇಷ್ಟು ವರ್ಷ ಇಲ್ಲದೆ ಇರೋ ಪ್ರಶ್ನೆ ಯಾರು ಕೇಳದಿರೋ ಪ್ರಶ್ನೆ ಈಗ ಯಾಕೆ ಸಡನ್ ಆಗಿ ರೇಸ್ ಆಗ್ತಾ ಇದೆ ವರ್ಷದಲ್ಲಿ ಅದು ಒಂದೇ ದಿನ ನಾನು ನನಗೆ ಬೇಕಾದಾಗ ಮಾಡೋದು ಉಳಿದ ದಿನಗಳೆಲ್ಲ ಮನೆ ಮನೆಯವ್ರ ಬಗ್ಗೆ ನಾನು ಯೋಚಿಸಲ್ವಾ ಸೊ ಅದೊಂದಿನ ನನಗೆ ನನ್ನ ಇಷ್ಟ ಬಂದಿದ್ದು ಮಾಡೋದು ಬಿಟ್ಬಿಡಿ ಕಳೆದ ಎಷ್ಟೋ ವರ್ಷಗಳಿಂದ ನನ್ನ ಬರ್ತ್ಡೇ ದಿನ ಏನು ಮಾಡ್ಕೊಂಡು ಬಂದಿದ್ನೋ ಈ ವರ್ಷನೂ ನಾನು ಅದನ್ನೇ ಮಾಡಿದ್ದು ಇಷ್ಟು ವರ್ಷ ಅದನ್ನ ಯಾರೂ ಪ್ರಶ್ನೆ ಮಾಡಿಲ್ಲ ಸೊ ಈ ವರ್ಷನೂ ಅದನ್ನ ಪ್ರಶ್ನೆ ಮಾಡಬೇಡಿ ಪ್ರಶ್ನೆ ಮುಂಚೆ ಮಾಡಿದ್ರೂ ನನ್ನ ಉತ್ತರ ಇದೇ ಇರೋದು ಇವತ್ತು ಇದೇ ಉತ್ತರ ಇದ್ರ ಬಗ್ಗೆ ಚರ್ಚೆ ಮಾಡದೆ ಈ ವಿಷಯನ ಇಲ್ಲೇ ಬಿಟ್ಬಿಡೋಣ ಗಂಗಾ ನೀನೇನು ಹೋಗಿಲ್ವಾ ಇಲ್ಲ ಮಾನ್ಸಿ ಯಾಕೋ ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ ಯಾಕೆ ಗಂಗಾ ಟೆನ್ಷನಲ್ಲಿದೆಯಾ ಪಾಪ ಸರಸ್ವತಮ್ಮರು ಊಟನೇ ಮಾಡ್ತಿಲ್ಲ ಮುಖ ಇಷ್ಟೇ ಇಷ್ಟು ಮಾಡ್ಕೊಂಡು ಕೂತಿದ್ದಾರೆ ಆರೋಗ್ಯ ಸರಿ ಇಲ್ಲದೆ ಇರೋರು ಊಟ ಮಾಡಿದ್ರೆ ಹೇಗೆ ಹೇಳು ಹೌದಾ ರಾಧಾ ಕೇಳಿ ಅಣ್ಣನ ಜೊತೆ ಮಾತಾಡ್ತಾ ಇದ್ರು ಸರಸ್ವತಮ್ಮರು ಊಟ ಮಾಡಕ್ಕೆ ಹಠ ಮಾಡ್ತಿದ್ರು ಅಂತ ಹೇಳಕ್ಕೆ ಹೋದೆ ಈಗ ಇಬ್ಬರು ಅಲ್ಲಿಗೆ ಹೋಗಿದ್ದಾರೆ ಎಲ್ಲರೂ ಏನೋ ಮಾತಾಡ್ತಾ ಇದ್ದಾರೆ ಏನೋ ಸೀರಿಯಸ್ ವಿಷಯ ಅನಿಸುತ್ತೆ ಅದಕ್ಕೆ ಅಣ್ಣನ ಕನ್ಫೆಸ್ ಮಾಡ್ತೀನಿ ಅಂತ ಹೇಳ್ತಿದ್ರು ಅಣ್ಣನ ಹತ್ರ ಹೇಳಿದ್ರ ಹೇಳಲಿಲ್ಲ ಅಂದರೆ ಈಗ ಸರಸ್ವತಿ ಹತ್ತಿರ ಮೇಲೆ ಎಲ್ಲರ ಮುಂದೆ ಹೇಳ್ಬಿಡ್ತಾರ ಈ ಅದಕ್ಕೆ ಅಂತೋರೆ ಮೊದಲು ಅವ್ರನ್ನ ತಡಿಬೇಕು ಬಿಟ್ಬಿಡಕ್ಕಾಗಲ್ಲ ಕಣು ನೀನು ಉತ್ತರ ಕೊಡಲೇಬೇಕು ರಮಣ ನಿನ್ನೆ ಬರ್ತಡೇ ದಿನ ಎಲ್ಲಿಗೆ ಹೋಗಿದ್ದೆ ಏನು ಮಾಡ್ದೆ ರಮಣ್ ನೀನು ಯಾಕೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇಲ್ಲ ಯಾಕಂದ್ರೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡೋ ಅಗತ್ಯ ಇಲ್ಲ
ಅಕ್ಕ ನಿಮಗೆ ಕೈ ಮುಗಿದು ಕೇಳ್ಕೊತೀನಿ ಪರಿಸ್ಥಿತಿ ಕೈ ಮೀರಿ ಹೋಗೋದಕ್ಕಿಂತ ಮುಂಚೆ ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ದಯವಿಟ್ಟು ನನ್ನ ಮಾತು ಕೇಳಿ ರಮಣ ನೀನು ಹೋಗಪ್ಪ ಬನ್ನಿ ಟೈಮ್ ಆಯ್ತು ಎಲ್ಲ ಹೋಗೋಣ ಒಂದು ನಿಮಿಷ ಎಲ್ಲಿಗೆ ಬೇಕಾದರೂ ಹೋಗಿ ಆದರೆ ರಮಣ್ ಮಾತ್ರ ನನಗೆ ಉತ್ತರ ಕೊಟ್ಬಿಟ್ಟೆ ಹೋಗಬೇಕು ಸರಸ್ವತಿ ನಿನ್ನ ಆರೋಗ್ಯನ ನೀನೇ ಹಾಳು ಮಾಡ್ಕೊಳ್ತಾ ಇದ್ದೀಯಾ ನನಗೆ ಅದರ ಬಗ್ಗೆ ಯೋಚನೆ ಇಲ್ಲ ನಾನು ಸತ್ತು ಪರವಾಗಿಲ್ಲ उत्तर को रमणा प्लीज प्लीज अत्ते इंत मातेल्ल आडबेडि नोडि निम्मेल्लरू मुंदे ओंद विषय हेळक इष्ट पड्तीनि इल्ल राधा ದಯವಿಟ್ಟು ಯಾರು ಮಧ್ಯ ಬರಬೇಡಿ ರಮಣ ಉತ್ತರ ಕೊಡಲೇಬೇಕು ರಮಣ ಕೊನೆಯದಾಗಿ ಕೇಳ್ತಾ ಇದ್ದೀನಿ ಕಣು ದಯವಿಟ್ಟು ಹೇಳು ನೀನು ಎಲ್ಲಿದ್ದೆ ಏನು ಮಾಡಿದೆ ನಾನು ಕೊನೆ ಸಲ ಹೇಳ್ತಾ ಇದ್ದೀನಿ ಈ ವಿಷಯ ನೆಲೆದಾಡೋದು ಬೇಡ ಇಷ್ಟು ವರ್ಷ ನಾನು ಏನು ಮಾಡ್ತೀನಿ ಅಂತ ನಾನು ಹೇಳಿಲ್ಲ ಇವತ್ತು ನಾನು ಹೇಳಲ್ಲ ನೀವು ರೆಸ್ಟ್ ಮಾಡಿ ಮಲ್ಗಿ ಮನ್ಸೆ ಇಲ್ವೇನೋ ನಿನ್ಗೆ ನಿನ್ ಒಳಗಿರೋದು ಹೃದಯ ಅನ್ನೋ ಕಲ್ಲು ವಿಷಯ ನನಗ್ ಗೊತ್ತಾದ್ರೆ ನಾನು ಎಷ್ಟು ಸಂಕಟ ಪಡ್ತೇನೆ ಅಂತ ಒಂದು ಸಲನು ಯೋಚನೆ ಮಾಡ್ಲಿಲ್ವೇನೋ ಅಕ್ಕ ರಮಣ್ ಮತ್ತೆ ಅದಕ್ಕೆ ಅವಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಯಾರ ಬಗ್ಗೆ ಹೇಮಾ ಅದೇ ಅಕ್ಕ ಅವಳ ಅವಳು ಅಂದ್ರೆ ಯಾರು ಹೆಸರಿಲ್ವಾ ಅದೇ ಅಕ್ಕ ಅವನಿ Oh, 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 oh
ನಾನು ಆವತ್ತಿಂದ ಅನ್ಕೋತಾ ಇದ್ದೆ ಈ ಮನೆಯಲ್ಲಿ ದೊಡ್ಡ ರಾಧ ಅಂತ ಆಗುತ್ತೆ ಅಂತ ಅವನಿ ವಿಷಯ ಯಾರು ತೆಗೆದಿದ್ದು ಬುದ್ಧಿ ಇಲ್ವಾ ಅವರಿಗೆ ಅವಳ ವಿಷಯ ಯಾಕೆ ಬಂತೀಗ ಗೊತ್ತಿಲ್ಲ ಅಕ್ಕೆನು ರಮಣ್ ಮಾತಿಗೆ ಮಾತು ಬೆಳಸ್ತಾ ಇದ್ದಾರೆ ಅಕ್ಕೆ ಊಟ ಕೂಡ ಮಾಡಿಲ್ಲ ಇನ್ನೇನು ಅನಾಹುತ ಆಗುತ್ತೇನೋ ನೀ ಬಾ ಅಕ್ಕ ನಾನು ಯಾವುದು ಆಗಬಾರದು ಅಂತ ಅನ್ಕೋತೀನೋ ಅದೇ ಆಗುತ್ತೆ ನಡಿ ಹೋಗೋಣ ದೀಪು ಬಾ ಸುಮ್ಮನೆ ಯಾಕೆ ಅನುಷ್ಯಲಕ್ಕೆ ಇಷ್ಟೊಂದು ಟೆನ್ಸ್ ಆಗಿದ್ದೀರಾ ಯಾಕಂದ್ರೆ ಆ ವಿಷಯನೇ ಅಂಥದ್ದು ಇಷ್ಟು ವರ್ಷ ಅವಳ ಬಗ್ಗೆ ಯಾರು ಮಾತಾಡದೆ ಸುಮ್ಮನೆ ಇದ್ವಿ ಈಗ ಇದ್ದಕ್ಕಿದ್ದ ಹಾಗೆ ಅವಳ ವಿಚಾರ ಹೇಗೆ ಬಂತು ಯಾಕೆ ಬಂತು ಬಟ್ ಅವನು ಯಾರು ಅದರ ಟೆನ್ಷನ್ ತಗೊಳ್ಳೋದೇನಿದೆ ಅವಳ ವಿಚಾರನೇ ಅಂಥದ್ದು ಒಂಥರ ನಡುಕ ಹುಟ್ಟಿಸುತ್ತೆ ನಾವೆಲ್ಲ ತುಂಬ ಎಮೋಷನಲ್ ಆಗ್ತೀವಿ ಬಹುಶಃ ಅದಕ್ಕೆ ಡಾಕ್ಟರ್ ಸ್ಟ್ರೆಸ್ ಅಂತ ಹೇಳಿದ್ರಲ್ಲ ಈ ವಿಚಾರಕ್ಕೆ ಇರಬೇಕು ಈಗ ನೋಡಿದ್ರೆ ರಮಣ್ ನಮ್ಗೆ ಯಾರಿಗೂ ಹೇಳಿದೆ ಇಂಥ ಕೆಲಸ ಮಾಡಿದ್ದಾನೆ ಗೊತ್ತಾ ಚಿಕ್ಕಮ್ಮ ಸರಿಯಾಗಿ ಹೇಳಿ ನೀನೇ ಬಾ ನಿನಗೆ ಎಲ್ಲ ಗೊತ್ತಾಗುತ್ತೆ ಸರಸ್ವತಿ ಟೈಮ್ ಮುಗಿತೀನಿ ನೀನು ಸುಮ್ಮನೆ ಆಗು ಬಿಡಿ ಇವತ್ತು ಎಲ್ಲ ಸುಮ್ಮನೆ ಇದ್ದೆ ಸರಿ ರಮಣ ನನಗೆಲ್ಲ ಗೊತ್ತಾಯ್ತು ಕಣೋ ನಿನ್ನ ಈ ವಿಷಯ ಮುಚ್ಚಿದ್ದು ಯಾವ ಪ್ರಯೋಜನವೂ ಇಲ್ಲ ಏನ್ ನಡೀತಾ ಇದೆ ಇಲ್ಲಿ ಡಾಕ್ಟರ್ ಏನ್ ಹೇಳಿದ್ದಾರೆ ಸರಸ್ವತಿಗೆ ಸ್ಟ್ರೆಸ್ ಕಡಿಮೆ ಆಗಬೇಕು ಅಂದ್ರೆ ಅವಳು ನಗ್ನಾಗ್ತಾ ಇರಬೇಕು ಅವಳಿಗೆ ರೆಸ್ಟ್ ಕೊಡಬೇಕು ಅಂತ ನೀವು ಈ ತರ ಪಂಚಾಯಿತಿ ಮಾಡ್ತಾ ಇದ್ರೆ ಅವಳಿಗೆ ಸ್ಟ್ರೆಸ್ ಅಲ್ಲಿಂದ ಕಡಿಮೆ ಆಗುತ್ತೆ ಸರಿ ಆಗಿದಾಗೋಯ್ತು ಇದನ್ನ ಇಲ್ಲೇ ಡ್ರಾಪ್ ಮಾಡೋಣ ಎಲ್ಲರೂ ನಿಮ್ ನಿಮ್ ರೂಮ್ಗೆ ಹೋಗಿ ರಮಣ್ ನೀನ್ ಹೋಗು ಸರಸ್ವತಿ ರೆಸ್ಟ್ ಮಾಡಬೇಕು ರಮಣ್ ನಾನ್ ನಿನ್ ತಾಯಿ ಒಳ್ಳೇದಕ್ಕೋಸ್ಕರನೇ ಇದನ್ನ ಹೇಳ್ತಾ ಇರೋದು ಅವಳ ಆರೋಗ್ಯ ಮೊದಲು ಸರಿ ಹೋಗ್ಲಿ ಲೆಟ್ ಹರ್ ರೆಸ್ಟ್ ವೆಲ್ ನೀನ್ ಬಾ ನನ್ ಜೊತೆ ಒಳ್ಳೇದಕ್ಕೋಸ್ಕರನೇ ಇದನ್ನ ಹೇಳ್ತಾ ಇರೋದು ಅವಳ ಆರೋಗ್ಯ ಮೊದಲು ಸರಿ ಹೋಗ್ಲಿ ಲೆಟ್ ಹರ್ ರೆಸ್ಟ್ ವೆಲ್ ನೀನ್ ಬಾ ನನ್ ಜೊತೆ ಅಡ್ಡ ಬರಬೇಡಿ ಇವತ್ತು ನಾನು ನನ್ನ ಮಗನ ಜೊತೆ ಮಾತಾಡಲೇಬೇಕು
ಯಾರಾದರೂ ಕಾಲ್ ರಿಸೀವ್ ಮಾಡಿದ್ರ ಮನೆಯಲ್ಲಿ? ಯಾರು ರಿಸೀವ್ ಮಾಡ್ತಿಲ್ಲ. ಲ್ಯಾಂಡ್ ಲೈನ್ ಟ್ರೈ ಮಾಡು. ಲ್ಯಾಂಡ್ ಲೈನ್ಗೂ ಟ್ರೈ ಮಾಡಿದೆ, ಯಾರು ರಿಸೀವ್ ಮಾಡ್ತಿಲ್ಲ. ಮನೇಲಿ 10-12 ಜನ ಇದ್ದಾರೆ, ಯಾರಿಗೂ ರಿಂಗ್ ಆಗದೆ ಕೇಳಿಸಲ್ವಾ? ಎಲ್ಲರೂ ಹೊರಗಡೆ ಇರಬೇಕು ಮೇ ಬಿ ಅನ್ವಿತಾ. ಎಲ್ಲಾದರೂ ಇರಲಿ, ಎಲ್ಲರೂ ಒಟ್ಟಿಗೆ ಇದ್ದಾರೆ ಅಂದಮೇಲೆ ನಾನು ನೆನಪಾಗಲ್ವಾ? ನಾನು ಆ ಮನೆ ಒಳೆ ತಾನೆ, ಅಟ್ಲೀಸ್ಟ್ ಅಣ್ಣಂಗಾದರೂ ನಾನು ನೆನಪಾಗಬೇಕಾಗಿತ್ತಲ್ವಾ? ಅಮ್ಮಂಗೆ ಹುಷಾರಿರಲಿಲ್ಲ, ಅದು ನಂಗೆ ಹೇಳಬೇಕಿತ್ತು ತಾನೆ. ನಾನು ಆ ಮನೇಲಿಲ್ಲ, ಅವ್ರ ಕಣ್ಣೆದ್ರಿಲ್ಲ ಅಂದ ತಕ್ಷಣ ನನ್ನ ಮರ್ತುಬಿಡೋದಾ? ಸರಿ, ರಾಧನ್ ಕೇಳಬೇಕಾಗಿತ್ತು, ಅವಳಿಗೆ ಕಾಲ್ ಮಾಡು. ನನ್ನ ಕಾಲ್ ರಿಸೀವ್ ಮಾಡ್ತಿಲ್ಲ, ನೀನ್ ಟ್ರೈ ಮಾಡು. ಇಲ್ಲ ಪುಟ, ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಲ್ಲಿ ಯಾರಿಗೂ ನಾನು ಬೇಕಾಗಿಲ್ಲ ಆದಿ. ಅಣ್ಣ ಕೂಡ ನನ್ನ ಕೇರ್ ಮಾಡ್ತಿಲ್ಲ, ನನ್ನ ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡ್ತಿದ್ದಾನೆ. ಆ ಮನೆ ಮಗಳು ನಾನು ಒಬ್ಳಿದ್ದೀನಿ ಅನ್ನೋದೇ ಮರ್ತುಬಿಟ್ಟಿದ್ದಾರೆ. ಅವರೆಲ್ಲ ಒಂದು, ನಾನು ಒಬ್ಳೆ ಒಂದು ಅಂತ ಅನಿಸ್ತಾ ಇದೆ. ಅವ್ರಿಗೆ ಯಾರಿಗೂ ನಾನು ಬೇಕಾಗಿಲ್ಲ ಅಷ್ಟೇ. ರಮಣ, ಯಾಕೋ ಹೀಗ್ ಮಾಡ್ದೆ? ಇಷ್ಟು ವರ್ಷ ಮನೆಯವರಿಂದ ದೂರ ಹೋಗ್ತಾ ಇದ್ದಿದ್ದು ಇದಕ್ಕೇನ? ಇಷ್ಟು ವರ್ಷ ಯಾರು ನಿನ್ನ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ, ಯಾಕೆ ಗೊತ್ತಾ? ನೀನಂದ್ರೆ ಎಲ್ಲರಿಗೂ ನಂಬಿಕೆ. ನೀನ್ ಯಾವತ್ತು ತಪ್ಪು ಮಾಡೋನಲ್ಲ, ಈ ಮನೇಲಿ ಇರೋರ್ಗೆ ಕಿಂಚಿತ್ತು ನೋವು ಕೊಡೋನಲ್ಲ. ರಮಣ್ ಇಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್ ಅಂತ. ಆದ್ರೆ ಪ್ರತಿ ವರ್ಷ ನೀನು ಹೋಗ್ತಾ ಇದ್ದು ಅವಳ ಕಾರ್ಯ ಮಾಡೋದಕ್ಕೆ ಅಂತ ನನಗ್ ಗೊತ್ತಾಗಿ ನನಗೆ ಎಷ್ಟು ನೋವು ಆಗಿದೆ ಅಂತ ನಿನಗ್ ಗೊತ್ತೇನೋ? ಬೇಕಾಗಿಲ್ಲ, ಐ ಡೋಂಟ್ ನೀಡ್ ಟು ಟೇಕ್ ಎನಿಬಡಿಸ್ ಪರ್ಮಿಷನ್. ಹೌದು, ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೀನಿ. ಸತ್ತೋಗಿರೋ ಕಾರ್ಯ ಮಾಡೋದು ಅಪರಾಧನಾ? ಅವ್ರ ಕಾರ್ಯ ಮಾಡೋ ಸಂಪೂರ್ಣ ಅಧಿಕಾರ ನನಗಿದೆ. ಐ ಗಾಟ್ ಆಲ್ ದಿ ರೈಟ್ಸ್. ಯಾಕಂದ್ರೆ ಆಗ್ನಿ ನನ್ನ ಸ್ವಂತ ಒಡ ಹುಟ್ಟಿದ ತಂಗಿ.